ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದ್ದು ವೀಡಿಯೋ, ನಾವು ಹರಿಹರ ಹೋಗುವಾಗ ದಾರಿಯಲ್ಲಿ ಕುವೆಂಪು ಅವರ ಮನೆಗೆ ಹೋದಾಗ ಅಲ್ಲಿಯ ವೀಡಿಯೋ ಇವತ್ತು ನೋಡುವ. ಕುಪ್ಪಳ್ಳಿಯು ಎಂದು ಕರೆಯಲ್ಪಡುವ ಕುಪ್ಪಳ್ಳಿಯು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಗ್ರಾಮವಾಗಿದೆ. ಇದು ಕನ್ನಡ ಹೆಸರಾಂತ ಕವಿ ಕುವೆಂಪು ಅವರ ಬಾಲ್ಯದ ಮನೆ ಎಂದು ಪ್ರಸಿದ್ಧವಾದ ಕರ್ನಾಟಕದ ಖ್ಯಾತ ಕವಿ ಮತ್ತು ಬರಹಗಾರ ಕುವೆಂಪು ಅವರ ಈ ಗ್ರಾಮಕ್ಕೆ ಸೇರಿದವರು ಮತ್ತು ಅದರೊಂದಿಗೆ ತುಂಬ ನಂಟು ಹೊಂದಿದರು. ವಾಸ್ತವವಾಗಿ ಕುವೆಂಪು ಎಂಬ ಕಾವ್ಯನಾಮವು ಲೇಖಕರ ಮನೆಗೆ ಗೌರವವನ್ನು ಸಲ್ಲಿಸುತ್ತದೆ. ಇದನ್ನು ಅವರ ಪೂರ್ಣ ಹೆಸರಿನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿಯು ಕುವೆಂಪು ಅವರ ಪುತ್ರ ಮತ್ತು ಸ್ವತಃ ಕರ್ನಾಟಕದ ಪ್ರಸಿದ್ಧ ಬರಹಗಾರರಾದ ಪೂರ್ಣಚಂದ್ರ ತೇಜಸ್ವಿಯವರ ಜನ್ಮಸ್ಥಳವಾಗಿದೆ. ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರ ಅಂತ್ಯಕ್ರಿಯೆ ನಡೆದ ಸ್ಥಳವೂ ಹೌದು. ಕುಪ್ಪಳ್ಳಿಯಲ್ಲಿರುವ ಕುವೆಂಪು ಅವರ ಬಾಲ್ಯ ಮನೆಯನ್ನು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಟ್ರಸ್ಟ್ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗಿದೆ. ಕುವೆಂಪು ಮತ್ತು ಅವರ ಕೃತಿಗಳನ್ನು ಬಾಹ್ಯ ಜಗತ್ತಿಗೆ ಪ್ರದರ್ಶಿಸಲು ಈ ಟ್ರಸ್ಟ್ ಕುಪ್ಪಳ್ಳಿಯಲ್ಲಿ ಅಪಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ನಮಗೆ ಇದರ ಒಳಗೆ ಮನೆಯೊಳಗೆ ಹೋಗುವಾಗ ಇರುವ ವಸ್ತು ಇದು, ವಿಡಿಯೋ ಏನು ತೆಗಿಲಿಕ್ಕೆ ಅವರು ಪರ್ಮಿಷನ್ ಕೊಡೋದಿಲ್ಲ. ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಅಂಗಳದಲ್ಲಿ ಪ್ರದರ್ಶಿಸಲಾದ ವಿವಿಧ ವಸ್ತುಗಳನ್ನು ಹೊಂದಿರುವ ದೊಡ್ಡ ಸಭಾಂಗಣವನ್ನು ನೋಡಬಹುದು. ಅವುಗಳಲ್ಲಿ ಪ್ರಮುಖವಾದುದೆಂದರೆ ಕುವೆಂಪು ಅವರ ವಿವಾಹ ಅದ್ಧೂರಿಯಾಗಿ ನೆರವೇರಿಸಿದ ಮಂಟಪ. ಮಂಟಪದ ಪಕ್ಕದಲ್ಲಿ ಲ್ಯಾಮಿನೇಟೆಡ್ ಲಗ್ನ ಪತ್ರಿಕೆ ಇದೆ. ಕುವೆಂಪು ಅವರ ಮದುವೆಗೆ ಅತಿಥಿಗಳನ್ನು ಆಹ್ವಾನಿಸಲು ಬಳಸುವ ಆಮಂತ್ರಣ ಪತ್ರ. ಮುಖ್ಯ ಸಭಾಂಗಣದಲ್ಲಿ ಅಕ್ಕಿ ಮತ್ತು ಇತರ ಧಾನ್ಯಗಳನ್ನು ಸಂಗ್ರಹಿಸಲು ಬಳಸುವ ದೊಡ್ಡ ಮರದ ಪೆಟ್ಟಿಗೆಗಳನ್ನು ಸಹ ಕಾಣಬಹುದು. ಸಭಾಂಗಣದ ಪಕ್ಕದಲ್ಲಿ ಬಾಣಂತಿ ಕೋಣೆ ಇದೆ. ಇದು ಮಗುವಿಗೆ ಜನ್ಮ ನೀಡಿದ ತಾಯಂದಿರ ಆರೈಕೆಗಾಗಿ ಮೀಸಲಾಗಿರುವ ಕೋಣೆಯಾಗಿದೆ. ಮಗುವನ್ನು ಮಲಗಿಸಲು ಬಳಸುವ ಮರದ ತೊಟ್ಟಿಲು ಅಲ್ಲಿರುವ ಅಪರೂಪದ ವಸ್ತುವಾಗಿದೆ. ಅಡುಗೆ ಮನೆಯು ಸ್ವತಃ ಬಹಿರಂಗವಾಗಿ ಮತ್ತು ಇದು ಅಡುಗೆ ಮನೆಗಳಲ್ಲಿ ಅಷ್ಟೇನು ಕಂಡುಬರದ ಪಾತ್ರೆಗಳನ್ನು ಮತ್ತು ಇತರ ವಸ್ತುಗಳನ್ನು ಒಳಗೊಂಡಿದೆ. ಕೆಲವು ವಸ್ತುಗಳೆಂದರೆ ದೊಡ್ಡ ಕಡಿಗೋಲು, ಮೊಸರನ್ನು ಮಜ್ಜಿಗೆ ಮಾಡಲು ಬಳಸುವ ಕುಂಜದಂಥ ಪಾತ್ರೆ, ಇಡ್ಲಿ ಮಾಡಲು ಬಳಸುವ ಸ್ಟೀಮ್ ಪಾಟ್ ಆಗಿರುವ ಸರಿಗೋಲು ಮತ್ತು ಸಾಂಬಾರು. ಇದು ವಿವಿಧ ವಿಭಾಗಗಳಲ್ಲಿ ಹೊಂದಿರುವ ಪೆಟ್ಟಿಗೆಯಾಗಿದೆ. ಅಡುಗೆ ಮನೆಯಲ್ಲಿ ಒಂದು ಆಸಕ್ತಿದಾಯಕ ಆವಿಷ್ಕಾರವೆಂದರೆ ಹೊಗೆ ಅಟ್ಟ. ಅದು ಅಡುಗೆ ಮನೆಯಲ್ಲಿ ಉರುವಲುಗಳಿಂದ ಉತ್ಪತ್ತಿಯಾಗುವ ಹೊಗೆಯನ್ನು ಹೊರಹಾಕಲು ಛಾವಣಿಯ ತೆರವಿಕೆಯಾಗಿದೆ. ಹೊಗೆ ಅಟ್ಟ ಹೊಗೆ ಬಿಡಲು ದ್ವಾರಗಳಿಂದ ಮರದಿಂದ ಮಾಡಲ್ಪಟ್ಟಿದೆ. ಮಲೆನಾಡು ಪ್ರದೇಶವು ಹೆಚ್ಚಿನ ತೇವಾಂಶ ಪ್ರದೇಶವಾಗಿದ್ದರಿಂದ ಕೊಳೆಯುವ ಆಹಾರ ಪದಾರ್ಥಗಳು ಹೆಚ್ಚು ಕಾಲ ಉಳಿಯದಿರುವ ಉತ್ತಮ ಅವಕಾಶಗಳಿವೆ. ಈ ವಸ್ತುಗಳನ್ನು ಹೊಗೆ ಅಟ್ಟದ ಮೇಲೆ ಇರಿಸಲಾಗುತ್ತದೆ. ಇದರಿಂದ ಹೊಗೆಯ ತೇವಾಂಶವನ್ನು ಈ ವಸ್ತುಗಳನ್ನು ನಾಶಪಡಿಸುವುದನ್ನು ತಡೆಯುತ್ತದೆ. ಇನ್ನೊಂದು ಕೋಣೆಯಲ್ಲಿ ಕುವೆಂಪು ಅವರ ಬಾಲ್ಯದ ಛಾಯಾಚಿತ್ರಗಳನ್ನು ಮತ್ತು ಅವರ ಜೀವಿತಾವಧಿಯ ಪ್ರಮುಖ ಘಟನೆಗಳ ಚಿತ್ರೀಕರಣಗಳಿವೆ. ಕುವೆಂಪು ಅವರು ರಚಿಸಿದ ಪುಸ್ತಕಗಳು ಮತ್ತು ಅವರ ಕೃತಿಗಳ ಆಧಾರದ ಮೇಲೆ ಕ್ಯಾಸೆಟ್ಗಳು ಮತ್ತು ಸಿಡಿಗಳನ್ನು ಖರೀದಿಸಲು ಒಂದು ಸಣ್ಣ ಕೊಠಡಿಯು ಅಂಗಡಿಯನ್ನು ಒದಗಿಸುತ್ತದೆ. ಇಲ್ಲಿ ಖರೀದಿಸಿದ ವಸ್ತುಗಳ ನೈಜ ಬೆಲೆಗಿಂತ 10% ರಿಯಾಯಿತಿಯನ್ನು ನೀಡಲಾಗುತ್ತದೆ. ಮೊದಲ ಮಹಡಿಯನ್ನು ಮರದ ಮೆಟ್ಟಿಲುಗಳ ಮೂಲಕ ತಲುಪಬಹುದು ಮತ್ತು ಕುವೆಂಪು ಅವರ ತಮ್ಮ ಜೀವಿತಾವಧಿಯಲ್ಲಿ ಬಳಸಿದ ಲೇಖನಿ, ರಜರ್, ಬಾಚಣಿಗೆ, ವಾಕಿಂಗ್ ಸ್ಟಿಕ್, ಛತ್ರಿ ಇತ್ಯಾದಿಗಳನ್ನು ಒಳಗೊಂಡಿರುವ ಕೊಠಡಿಯನ್ನು ಒಳಗೊಂಡಿದೆ. ಅವರಿಗೆ ನೀಡಲಾದ ವಿವಿಧ ಪ್ರಶಸ್ತಿಗಳು ಸಹ ಇಲ್ಲಿರುತ್ತವೆ. ಅವುಗಳಲ್ಲಿ ಪ್ರಮುಖವಾದವೆಂದರೆ ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಬೃಹತ್ ಕರ್ನಾಟಕ ರತ್ನ ಪ್ರಶಸ್ತಿಗಳು. ಇಲ್ಲಿ ನೋಡಬಹುದಾದ ಇತರ ಕೆಲವು ಲೇಖನಗಳೆಂದರೆ ತಳಪಾತ್ರ ಮತ್ತು ಬಳುವಳಿ ಸುತ್ತು. ಇದು ವರನಿಗೆ ಮದುವೆಯ ಸಮಯದಲ್ಲಿ ಉಡುಗೊರೆಯಾಗಿ ನೀಡಿದ ದೊಡ್ಡ ಮರದ ಕೋಲು. ಎರಡನೇ ಮಹಡಿಯಲ್ಲಿ ಕುವೆಂಪು ಅವರು ಬರೆದ ಪುಸ್ತಕಗಳ ಸಂಪೂರ್ಣ ಸಂಗ್ರಹವಿದೆ. ಅದರಲ್ಲಿ ಶ್ರೀರಾಮಾಯಣ ದರ್ಶನಂ ಬಹುಶಃ ಅವರ ಅತ್ಯಂತ ಪ್ರಸಿದ್ಧ ಪುಸ್ತಕ. ಅವರು ತಮ್ಮ ಗುರುಗಳಾದ ಶ್ರೀ TS ವೆಂಕಣ್ಣಯ್ಯರವರಿಗೆ ತಮ್ಮ ಕೈಬರದಲ್ಲಿ ಪ್ರಕಟಿಸಿದರು. ಕುವೆಂಪು ಅವರಿಗೆ ವಿವಿಧ ವಿಶ್ವವಿದ್ಯಾನಿಲಯಗಳು ನೀಡಿದ ಲ್ಯಾಮಿನೇಟೆಡ್ ಡಾಕ್ಟರೇಟ್ ಪ್ರಮಾಣ ಪತ್ರಗಳನ್ನು ಸಹ ಇಲ್ಲಿ ನೋಡಬಹುದು.
ಕವಿಶೈಲವು ಕುವೆಂಪು ಅವರ ನಿಧನದ ನಂತರ ನಿರ್ಮಿಸಲಾದ ಬಂಡೆಯ ಸ್ಮಾರಕವಾಗಿದೆ. ಕವಿಮನೆಯಿಂದ ಹತ್ತುವ ಕೆಲವು ಮೆಟ್ಟಿಲುಗಳು, ನೀವು ಕವಿಶೈಲವನ್ನು ಸಣ್ಣ ಬೆಟ್ಟದ ಮೇಲೆ ಕಾಣಬಹುದು. ಇನ್ನು ವಾಹನಗಳು ಬೇರೆ ರಸ್ತೆಯ ಮೂಲಕ ಮೇಲಕ್ಕೆ ಹೋಗಬಹುದು. ಬೃಹತ್ ಬಂಡೆಗಳನ್ನು ಸ್ಟೋನ್ ಹೌಸ್ಗೆ ಹೋಲುವ ವೃತ್ತದಲ್ಲಿ ಇರಿಸಲಾಗಿರುವಂತೆ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಅವರ ಮರಣದ ನಂತರ ಅವರ ದೇಹವನ್ನು ಈ ಬಂಡೆಯ ಸ್ಮಾರಕದ ಮಧ್ಯದಲ್ಲಿ ಇಡಲಾಯಿತು. ಈ ಸ್ಥಳದಿಂದ ಪಶ್ಚಿಮ ಘಟ್ಟದ ನೋಟವು ರುದ್ರರಮಣೀಯವಾಗಿದೆ. ಈ ಸ್ಥಳವು ಎಷ್ಟು ಶಾಂತಿಯುತವಾಗಿದೆ ಎಂದರೆ, ಕುವೆಂಪು ಅವರು ಇಲ್ಲಿಗೆ ಬಂದು ಧ್ಯಾನ ಮಾಡುತ್ತಿದ್ದರು ಮತ್ತು ಅವರ ಕೃತಿಗಳನ್ನು ಬರೆಯುತ್ತಿದ್ದರು. ಇದು ಇವತ್ತಿದು ಒಂದು ಸಣ್ಣ ವಿಡಿಯೋ, ಕುವೆಂಪುಯವರದು ಮನೆ ಮತ್ತು ಕವಿ ಶೈಲಿಯ ಬಗ್ಗೆ ಇರುವ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.